ಇನ್ನು ವಿಜಯಪುರದಲ್ಲಿ ನಡೀತಾ ಇರುವಂತಹ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಶಾಸಕ ಯತ್ನಾಳ್ ಗೈರಾಗಿದ್ದ. ಬಂದಿಲ್ಲ ಹೋರಾಟಕ್ಕೆ ಯತ್ನಾಳ್. ವಿಜಯಪುರದಲ್ಲಿ ಜಿಲ್ಲಾ ಬಿಜೆಪಿ ಘಟಕದಿಂದ ಪ್ರತಿಭಟನೆ ನಡೀತಾ ಇದೆ. ವಕ್ಫ್ ಪ್ರತಿಭಟನೆಗೆ, ವಕ್ಫ್ ವಿರುದ್ಧದ ಈ ಪ್ರತಿಭಟನೆಗೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗೈರಾಗಿದ್ದಾರೆ. ಇವತ್ತು ನಡೀತಾ ಇರುವಂತಹ ಹೋರಾಟದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಯತ್ನಾಳ್. ಈ ಮೂಲಕವಾಗಿ ವಿಜೇಂದ್ರ ವಿರುದ್ಧದ ಮುನಿಸಿಗೆ ಗೈರಾಗಿದ್ದಾರೆ, ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ವಿಜೇಂದ್ರ ಸೂಚನೆಯಂತೆ ನಡೀತಾ ಇರುವಂತಹ ಪ್ರೊಟೆಸ್ಟ್ ಅನ್ನೋ ಕಾರಣದಿಂದ ಯತ್ನಾಳ್ ಅವರು ಗೈರಾಗಿದ್ದಾರೆ. ಮೊದಲಿಂದಲೂ ಕೂಡ ವಿಜಯಪುರದಲ್ಲಿ ಈ ವಕ್ಫ್ ವಿಚಾರ ಬೆಳಕಿಗೆ ಬಂದಾಗಿಂದಲೂ ಕೂಡ ಅಹೋರಾತ್ರಿ ಧರಣಿ ಮಾಡಿದ್ರು ಯತ್ನಾಳ್ ಅವರು, ನಿರಂತರವಾಗಿ ಹೋರಾಟ ಮಾಡಿದ್ರು. ಆದ್ರೆ ಇವತ್ತು ನಡೀತಾ ಇರುವಂತಹ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಸ್ವತಃ ಯತ್ನಾಳ್ ಬಂದಿಲ್ಲ, ಗೈರಾಗಿದ್ದಾರೆ. ಈ ಮೂಲಕವಾಗಿ ವಿಜೇಂದ್ರ ವಿರುದ್ಧದ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೊಟೆಸ್ಟ್ ನಡೀತಾ ಇದೆ, ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು. ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಒಂದು ನಿಯೋಗ ವಿಜಯಪುರಕ್ಕೆ ಬಂದಿತ್ತು. ಹಿಂದೆ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ಕಳಿಸಿಕೊಡಲಾಗಿತ್ತು ರಾಜ್ಯ ಬಿಜೆಪಿಯಿಂದ. ಆಗಲೂ ಕೂಡ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗಲೂ ಕೂಡ ಯತ್ನಾಳ್ ಅವರ ಅಸಮಾಧಾನ ಕಂಡು ಬರ್ತಾ ಇದೆ, ಗೈರಾಗಿದ್ದಾರೆ ಇವತ್ತಿನ ಹೋರಾಟಕ್ಕೆ. ಬಿಜೆಪಿಯ ಸುಮಾರು ನಾಯಕರು ಭಾಗಿಯಾಗಿದ್ದಾರೆ. ವಿಜೇಂದ್ರ ಅವರ ಸಮ್ಮುಖದಲ್ಲಿ ಅವರ ಅಣತಿ ಮೇರೆಗೆ ನಡೀತಾ ಇರುವಂತಹ ಪ್ರೊಟೆಸ್ಟ್ ಅನ್ನೋ ಕಾರಣದಿಂದ ಗೈರಾಗಿದ್ದಾರೆ ಯತ್ನಾಳ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.